ನೀನು ಈ ಮದುವೆಗೆ ಒಪ್ಪಿಕೊಳ್ಳಬೇಕು. ಅಪ್ಪ, ನಾನು ಒಪ್ಪಿಕೊಳ್ಳಲ್ಲ. ಅಣ್ಣ, ನೀನು ಈ ಮದುವೆಗೆ ಒಪ್ಕೊಂಡ್ಬಿಡು. ಏಯ್, ಏನ್ ಹೇಳ್ತಿದ್ಯಾ? ನಾನು ಗೌರಿನ ಎಷ್ಟು ಇಷ್ಟಪಡ್ತಿದ್ದೀನಿ ಅಂತ ನಿನಗೆ ಗೊತ್ತಿಲ್ವ ಬಾನು? ಅವಳನ್ನ ಮರ್ತು ಬಿಡು ಅಂತ ಎಷ್ಟು ಕೀತ ಹೇಳೋದು ನಿನ್ಗೆ? ನಾನು ಗೌರಿನ ಮರೆಯೋದಕ್ಕಾಗೋದಿಲ್ಲ ಅಂತ ನಿಮಗೆ ಎಷ್ಟು ಸಲ ಹೇಳಬೇಕು? ಇಷ್ಟು ಸಲ ಹೇಳಿದ್ರು ನನಗೆ ಎದುರು ಬದಸ್ತೀಯಾ? ನಿನಗೆ ರೀ, ಸುಮ್ಮನೆ ಇರಿ ಸಾಕು. ಏನ್ರಿ ಇದು ಮದುವೆ ಮನೇಲಿ ಗಲಾಟೆ? ಅಪ್ಪ, ಒಂದೇ ಒಂದ್ ನಿಮಿಷ ನಂಗೆ ಟೈಮ್ ಕೊಡಿಪ್ಪ, ಅಣ್ಣನ ನಾನು ಒಪ್ಪಿಸ್ತೀನಿ. ಆವಾಗಿಂದ ಬಡ್ಕೋತಾ ಇದ್ದೀನಿ, ಒಪ್ಕೊಂಡಿಲ್ಲ. ಒಂದ್ ನಿಮಿಷದಾಗ ನಿಮ್ಗೆ ಒಪ್ಕೊಂಡ್ಬಿಡ್ತಾನ? ನಾನು ಒಪ್ಪಿಸ್ತೀನಿ ಅಂತ ಹೇಳದ್ನಲ್ಲ, ನೀವು ಸುಮ್ಮನಿರಿಪ್ಪ. ಅಣ್ಣ, ಒಂದ್ ನಿಮಿಷ ಬಾ. ಬಾ ಅಣ್ಣ. ಹೇ ಬಾನು, ಲತಾನ ಮದುವೆ ಆಗು ಅಂತ ಹೇಳೋದಕ್ಕೆ ಹಿಂಗ್ ಬಾಯಿ ಆದ್ರೆ ಹೇಗ್ ಬಂತು? ನಾನೇ ಲತಾನ ಮದುವೆ ಆಗು ಅಂದೆ. ನೀನ್ ಮದುವೆ ಆಗ್ಬೇಕಾಗಿರೋದು ಲತಾನಲ್ಲ, ಗೌರಿನ. ನಾನು ಗೌರಿನ ಇಲ್ಲಿ ಕರೆಸಿದ್ದು ಆಯ್ತು, ಅವಳು ರೇಷ್ಮೆ ಸೀರೆ ಉಟ್ಟು ಮದುಮಗಳ ಹಾಗೆ ಇಲ್ಲಿ ಬಂದಿದ್ದು ಆಯ್ತು. ನೀನ್ ಯಾವ ಕ್ಷಣದಲ್ಲಾದ್ರೂ ಗೌರಿಗೆ ತಾಳಿ ಕಟ್ಬೇಕಾಗತ್ತೆ. ಲತಾನ ಮದುವೆ ಮಾಡ್ಕೊಳ್ತೀನಿ ಅಂತ ಸುಮ್ಮನೆ ಒಪ್ಕೊಂಡ್ಬಿಡು ಅಷ್ಟೇ. ಯಾಕಣ್ಣ ಯೋಚನೆ ಮಾಡ್ತಾ? ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಇದೆ ಬಾನು. ಹಾಗಿದ್ರೆ ನೀನು ಒಪ್ಕೊಂಡಿದ್ಯಾ ಅಂತ ಅಪ್ಪನ ಹತ್ರ ಹೇಳ್ಬಿಡ್ಲಾ? ಬಾ. ಅಪ್ಪ. ಏನು? ಅಣ್ಣ ಲತನ್ನ ಮದ್ವೆ ಆಗೋದಕ್ಕೆ ಒಪ್ಕೊಂಡ್ಬಿಟ್ಟ. ಹೌದೇನು ಸಂಪತ? ಬಾನು, ಭೇಷ್ ಮಗಳು, ನಾನು ಮಾಡೋಕ್ಕಾಗದೇ ಇರೋ ಕೆಲಸನ ನೀನು ಮಾಡಿ ಮುಗಿಸಿದ್ದೆ. ಭವನೆ, ಆ ರೇಷ್ಮೆ ಶರ್ಟು ಪಂಚಕ್ಕೆ ಕೊಡು. ಸರಿ, ಹಾಕ್ಕೊಳ್ಳಿ. ನಾನು ಈ ವಿಷಯನ ಈಗಲೇ ಲತನ್ ತಿಳಿಸ್ಬಿಟ್ಟು ಬರ್ತೇನೆ. ಲತಾ, ಈಗ ಈ ರೀತಿ ಅಳೋಂಥದ್ದು ಏನು ಆಗಿದೆ ನಿನಗೆ? ನಾವು ನಿನ್ನ ಅಣ್ಣಂದ್ರು, ಯಾವತ್ತೂ ನೀನು ಒಳ್ಳೆಯದನ್ನೇ ತಾನೇ ಬಯಸ್ತೀವಿ. ಹಾಗಂತ ನನ್ನ ಇಷ್ಟಪಡ್ದವ್ರನ್ನ ಮದ್ವೆ ಆಗು ಅಂತ ಹೇಳ್ತಾ ಇದೀಯ ಅಣ್ಣ? ಯಾರು ಹಾಗಂತ ಹೇಳಿದ್ದು? ಯಾರಮ್ಮ, ನೀನ್ ಇಷ್ಟ ಅಲ್ಲ ಅಂತ ಯಾರು ಹೇಳಿದ್ದು? ನಿಮ್ ಮಗನೇ ಅಲ್ವಾ ಮಾವ? ಅವತ್ ವಧು ಪರೀಕ್ಷೆ ದಿನ ನನಗ್ ಲತನ್ ಮದ್ವೆ ಆಗಕ್ ಇಷ್ಟ ಇಲ್ಲ ಅಂತ ಹೇಳಿದ್ದು. ಅದೆಲ್ಲ ಹಳೆ ಕತೆನಮ್ಮ. ಈಗ ನಿನ್ನನ್ನು ಮದುವೆ ಆಗೋದಕ್ಕೆ ನಮ್ ಸಂಪತ ಒಪ್ಕೊಂಡಿದ್ದಾನೆ. ನೀವು ಹೇಳ್ತಾ ಇರೋದು ಅವರು ನಿಜವಾಗ್ಲೂ ನನ್ನ ಮದ್ವೆ ಆಗೋಕ್ ಒಪ್ಕೊಂಡ್ರ? ಈಗ ತಾನೇ ಮದುವೆಗೆ ಒಪ್ಕೊಂಡಿದ್ದೀನಿ ಅಂತ ಹೇಳ್ದ. ರೇಷ್ಮೆ ಬಟ್ಟೆ ಹಾಕೊಂಡು ಅವ್ನು ಸಿದ್ಧ ಆಗ್ತಿದ್ದಾನೆ. ನೀನೇ ನಮ್ಮ ಮನೆ ಸೊಸೆ ಆಗ್ಬೇಕು ಅಂತ ನಾನು ಸಾನೆ ಆಸೆ ಇಟ್ಕೊಂಡಿದ್ದೆ. ದೇವ್ರು ನನ್ನ ಆಸೆನ ಈಡೇರಿಸ್ಬಿಟ್ನಮ್ಮ. ಇನ್ನೇನ್ ಲತಾ, ಈಗ ನಿಂಗೆ ಸಂತೋಷ ತಾನೇ? ಒಪ್ಪಿರ್ಲಿಲ್ಲ ಅಂತ ಮಾವ ಬಂದ್ ಹೇಳಿದ ಮೇಲೆ ಅವಳು ಕೂಡ ಸಂತೋಷದಿಂದ ಒಪ್ಕೊಂಡಿದ್ದು. ಇದೇನಾ ಬಾಬಾನ ಸಂಪತ್ತನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ಯಾ? ಸಂಪತ್ತನ್ನ ಈ ಮದ್ವೆಗೆ ಒಪ್ಪಿಸಿದ್ದು ನಮ್ಮ ಭಾನುನೇ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ಬೋ ದೊಡ್ಡದು ಕಣವ. ಗೌರಿ ಆಗ್ಲೇ ಬಂದಾಗಿದೆ, ಕಾರ್ತಿಕ್ ಜೊತೆ ದೇವಸ್ಥಾನದಲ್ಲಿ ಮೂಲಲ್ಲಿ ಕಾಯ್ತಾ ಇದ್ದಾಳೆ. ನಾನು ಇವಾಗ್ಲೇ ಹೋಗಿ ಅವಳಿಗೆ ಮದುವೆಗಳ ತರ ಸಿಂಗಾರ ಮಾಡಿಸ್ಕೊಂಡು ಕರ್ಕೊಂಬರ್ತೀನಿ. ನಿಮ್ ಕಲ್ಯಾಣ ಮಂಟಪ ಹತ್ರ ಕಾಯ್ತಾ ಇರು. ಆಯ್ತು ಸರ್. ಗೌರಿ ಕೂತ್ಕೊಳ್ಳಮ್ಮ.
ಅಣ್ಣ ಏನಾಯ್ತು? ಭಾನುಗೆ ಫೋನ್ ಮಾಡಿದ್ದೀನಿ ಕಣ, ಸಂಪತ್ ಜೊತೆ ಬರ್ತೀನಿ ಅಂತ ಹೇಳಿದ್ಲು, ಇನ್ನೂ ಬಂದಿಲ್ಲ. ಇಷ್ಟೊತ್ತಾದ್ರೂ ಏನಣ್ಣ, ಎಲ್ಲಿ ಇನ್ನೊಂದ್ಸತಿ ಫೋನ್ ಮಾಡ್ತೀಯ ನೋಡು. ಅಣ್ಣ ಗೌರಿ ಏನೋ ಗುಟ್ಟಾಗಿ ಮಾತಾಡ್ಕೊಳ್ಳೋ ತರ ಇದೆ. ಏನಿಲ್ಲಮ್ಮ, ಇನ್ನೂ ಕಲ್ಯಾಣ ಸೌಧ ಪೂಜೆ ಶುರುವಾಗಿಲ್ವಲ್ಲ, ಎಷ್ಟೊತ್ತಿಗೆ ಶುರು ಆಗ್ಬೋದು ಅಂತ ಮಾತಾಡ್ಕೋತಿದ್ದೆ. ಈ ರಾಜೀವಣ್ಣ ಯಾಕಿನ್ನು ಬಂದಿಲ್ಲ? ಬರ್ತಾನಮ್ಮ, ಬರ್ತೀನಿ ಅಂತ ಹೇಳಿದನಲ್ವ. ಇರ್ಲಿ, ಯಾವ್ದಕ್ಕೂ ಒಂದು ಫೋನ್ ಮಾಡು, ಪೂಜೆಗೆ ಯಾವತ್ತು ತಡ ಮಾಡೋನಲ್ಲ ಅವನು. ಅವನೇ ಫೋನ್ ಮಾಡಿದ್ನಮ್ಮ, ಬರ್ತೀನಿ ಅಂತ ಹೇಳಿದ್ದಾನೆ. ಅಣ್ಣ ಕೂಡಲಿ ಫೋನ್ ಕೊಡು, ನಾನೇ ಮಾತಾಡ್ತೀನಿ. ಗೌರಿ ಗೌರಿ ಕೊಡಮ್ಮ, ಫೋನ್ ಎಲ್ಲ ಯಾಕೆ ಮಾಡ್ತೀಯ? ರಾಜೀವಣ್ಣಗೆ ಫೋನ್ ಮಾಡಕ್ ಯಾಕೆ ಬಿಡ್ತಿಲ್ಲ ನೀವು? ಅದು ಅವನ್ ಬಂದ್ರೆ ಎಲ್ಲ ಕೆಲಸ ಕೆಟ್ಟ ಹೋಗುತ್ತಮ್ಮ. ಅಯ್ಯೋ ಭರತ್, ಏನು ಅಣ್ಣ ಬಂದ್ರೆ ಕೆಲ್ಸ ಕೆಡುತ್ತಾ? ಅಂತ ಕೆಟ್ಟ ಕೆಲ್ಸ ನಾವೇನ್ ಮಾಡ್ತಿದೀವಿ? ಏ ಭರತ್, ಒಂದ್ ನಿಮಿಷ ಸುಮ್ನೆ ನಿಂತ್ಕೊಳ್ಳ ನೀನು. ಗೌರಿ ಹಾಗೆಲ್ಲ ಏನು ಇಲ್ಲಮ್ಮ. ಕಾರ್ತಿಕಣ್ಣ ನೀವೇನೋ ಮುಚ್ಚಿಡ್ತಿದ್ದೀರ, ಅದೇನು ಅಂತ ಹೇಳದೆ ಹೋದ್ರೆ ನನ್ ಮೇಲೆ ಆಣೆ. ಏನಮ್ಮ ಗೌರಿ ಇಷ್ಟಕ್ಕೆಲ್ಲ ಆಣೆ ಮಾಡ್ತಾರ? ನಾವ್ ಇಷ್ಟೆಲ್ಲ ಮಾಡ್ತಾ ಇರೋದು ನಿನ್ನ ಒಳ್ಳೇದಕ್ಕೆ ತಾನೆ. ನನಗ್ ಗೊತ್ತಣ್ಣ, ನನ್ನ ಅಣ್ಣಂದ್ರು ನನಗ್ ಯಾವತ್ತು ಕೆಟ್ಟದ್ ಮಾಡಲ್ಲ. ಆದ್ರೆ ಇವತ್ ಯಾಕೆ ನೀವ್ ಈ ರೀತಿ ಆಡ್ತಿದ್ದೀರಾ ಅಂತ ನನಗ್ ಅರ್ಥ ಆಗ್ತಿಲ್ಲ. ಹೇಳಣ್ಣ, ನನ್ನನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ನಿನಗೂ ಸಂಪತ್ಗೂ ಮದುವೆ ಮಾಡಿಸೋದಿಕ್ಕಮ್ಮ. ನೀನು ಸಂಪತ್ನ ಎಷ್ಟು ಇಷ್ಟಪಡ್ತಾ ಇದೀಯ ಅಂತ ನನಗೆ ಚೆನ್ನಾಗಿ ಗೊತ್ತಮ್ಮ. ಸಂಪತ್ ಕೂಡ ನಿನ್ನನ್ನು ಅಷ್ಟೇ ಇಷ್ಟಪಡ್ತಿದ್ದಾನೆ. ಆದರೆ ನಿಮ್ಮಿಬ್ಬರ ಆಸೆನೂ ಮಣ್ಪಾಲ್ ಮಾಡಿ ಲತಾ ಜೊತೆ ಮದುವೆ ಮಾಡೋಕೆ ಹೊರಟಿದಾರಮ್ಮ. ಈ ಮದುವೆ ಸಂಪತ್ಗೂ ಇಷ್ಟ ಇಲ್ಲ, ಭಾನುಪ್ರಿಯಾಗೂ ಇಷ್ಟ ಇಲ್ಲ. ಅವಳೇ ನಮಗೆ ಫೋನ್ ಮಾಡಿ ಇಷ್ಟವಿಲ್ದಿರೋ ಈ ಮದುವೆನ ನಿಲ್ಲಿಸಿ ಪ್ರೀತಿಸ್ತಿರೋ ಎರಡು ಹೃದಯಗಳನ್ನ ಒಂದು ಮಾಡೋಣ, ಗೌರಿನ ನೀವು ದೇವಸ್ಥಾನ ಕರ್ಕೊಂಬನ್ನಿ ಅಂತ ಹೇಳಿದ್ಲು. ಅದಕ್ಕೆ ನಾವು ನಿನ್ನನ್ನು ಇಲ್ಲಿ ಕರ್ಕೊಂಬಂದಿದ್ದು. ಭಾಗ್ಯವಂತರು ಇವರು, ಹೃದಯವಂತರು. ರಾಜೀವಣ್ಣ ಬೇಡ ಬೇಡ ಅಂದ್ರು, ಮತ್ತೆ ಈ ರೀತಿ ಕೆಲಸ ಮಾಡಕ್ ನಿಮ್ಗೆ ಹೇಗಾದ್ರೂ ಮನ್ಸು ಬಂತಣ? ಚಿಕ್ಕ ವಯಸ್ಸಿಂದ ನಮಗೋಸ್ಕರ ಜೀವ ತೆಗಿತಿರೋ ಅಣ್ಣನ್ಗೆ ನೀವು ಕೊಡ್ತಾ ಇರೋ ಗೌರವ ಇಷ್ಟೇನಾ? ನೀವು ರಾಜೀವಣ್ಣಂಗೆ ಮೋಸ ಮಾಡಿ ಮದ್ವೆ ವಿಷಯನ ಮುಚ್ಚಿಡ್ಬೋದು, ಆದ್ರೆ ನಾನು ಈ ಮದ್ವೆಗೆ ಒಪ್ಕೋತೀನಿ ಅಂತ ನೀವು ಹೇಗೆ ಯೋಚನೆ ಮಾಡಿದ್ರಿ? ಇದಕ್ಕೇನಾ ಪೂಜೆ ಇದೆ, ಹೊಸ ಸೀರೆ ಉಟ್ಕೊಂಡ್ ಬಾ ಅಂತ ಸುಳ್ಳು ಹೇಳಿಲಿ ಕರ್ಕೊಂಡ್ ಬಂದಿದ್ದು? ಹಿರಿಯರ ಒಪ್ಪಿಗೆ ಇಲ್ಲದೆ ನಾನು ಈ ಮದ್ವೆ ಆಗಿ ದೇವ್ರಂತ ಅಜ್ಜಿಗೆ ದ್ರೋಹ ಬಗೆಯೋದಕ್ಕೆ ನಾನು ಇಷ್ಟಪಡಲ್ಲ. ಹಾಗೆಲ್ಲ ಹೇಳ್ಬೇಡ ಗೌರಿ, ಇದು ನಿನ್ ಬದುಕಿನ ಪ್ರಶ್ನೆ. ನೀನ್ ಇಷ್ಟಪಟ್ಟವನ್ನ ಮದ್ವೆ ಆಗದೆ ಜೀವನ ಪೂರ್ತಿ ಕೊರಗೋದನ್ನ ನಮ್ ಕೈಲಿ ನೋಡಕ್ಕಾಗೋದಿಲ್ಲಮ್ಮ. ಹಾಗಂತ ಕುಲಹೀನ ಹೆಣ್ಣಿನ ತರ ನಾನ್ ಇಷ್ಟಪಟ್ಟವನ್ನ ಮದ್ವೆ ಆದ್ರೆ ಸಾಕು, ನಾನ್ ಸುಖವಾಗಿದ್ರೆ ಸಾಕು ಅಂತ ಬಯಸೋಳಲ್ಲ ನಾನು. ಗೌರಿ ನೀನ್ ಸುಖವಾಗಿದ್ರೆ ನಮ್ಮ ನಾವು ಸಂತೋಷವಾಗಿರೋದು. ಆದ್ರೆ ನೀವ್ ಇವತ್ ಮಾಡಿದ್ದು ನನಗ್ ಖಂಡಿತ ಸಂತೋಷ ಕೊಡ್ತಾ ಇಲ್ಲ ಅಣ್ಣ. ನಾನಿನ್ ಹೊರಡ್ತೀನಿ. ನಿಂತ್ಕೊಳ್ಳಿ ಅತ್ಗೆ. ಅತ್ಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಅವಕಾಶಗಳು ಹುಡ್ಕೊಂಡ್ ಬರೋದಿಲ್ಲ, ಆದ್ರೆ ನೀವು ತುಂಬಾ ಅದೃಷ್ಟವಂತರು, ನಿಮ್ಗಂತ ಅವಕಾಶಗಳು ಹುಡ್ಕೊಂಡ್ ಬರ್ತಾನೆ ಇದೆ. ಸಂಪತ್ತಣ್ಣ ನಿಮ್ಮನ್ ತುಂಬಾ ಇಷ್ಟಪಡ್ತಾನೆ, ಅದಕ್ಕೆ ತಾನೆ ಅರ್ಶನ ಕುಂಕುಮ ತಾಳಿ ಧಾರೆ ಸೀರೆ ಎಲ್ಲಾ ತಂದ್ಕೊಟ್ಟು ಎಲ್ಲಾದ್ರೂ ಓಡೋಗ್ ಮದ್ವೆ ಆಗೋಣ ಅಂತ ಹೇಳಿದ್ದು. ಅದಕ್ ನಾನು ಉತ್ತರ ಕೊಟ್ಟಿದ್ದಾಯ್ತು. ಹಿರಿಯರ್ ಗೌರವ ಕೊಟ್ಟು ನಿಮ್ ಅಣ್ಣಂದಿರ್ ಮಾತಿಗ್ ಬೆಲೆ ಕೊಟ್ಟು ನಿಮ್ ಆಸೆನ ನೀವೇ ಕೊಂದ್ಕೋತಾ ಇದ್ದೀರಾ. ಅತ್ಗೆ ನಿಮ್ ಕೈ ಹಿಡಿಯೋನು ತುಂಬಾ ಅದೃಷ್ಟವಂತ, ಆ ಅದೃಷ್ಟವಂತ ನಮ್ಮ ಅಣ್ಣನೇ ಆಗಿರ್ಬೇಕಂತ ನಾನು ಆಸೆ ಪಡ್ತೀನಿ ಅತ್ಗೆ. ಬೆಳಗ್ಗೆಯಿಂದ ಯಾರು ಎಷ್ಟೇ ಒತ್ತಾಯ ಮಾಡಿದ್ರು ಅವ್ನು ಲತಾನ ಮದ್ವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೋತಾನೆ ಇಲ್ಲ. ನೀವು ಬಂದಿದ್ದೀರಾ ಅಂತ ನಾನು ಹೇಳಿದ ತಕ್ಷಣ ರೇಷ್ಮೆ ಪಂಚೆ ಶರ್ಟು ಎಲ್ಲ ಹಾಕೊಂಡು ರೆಡಿ ಆಗ್ಬಿಟ್ಟಿದ್ದಾನೆ. ನೀವು ಹೂ ಅಂದ್ರೆ ಇವಾಗ್ಲೇ ತಾಳಿ ಕಟ್ಬಿಡ್ತಾನೆ. ನೋಡಿ ಒಂದ್ಸಲ ಅಲ್ಲ ನೂರ್ ಸಾರಿ ಕೇಳಿದ್ರು ನನ್ನ ಉತ್ತರ ಒಂದೇ, ಅಣ್ಣನ ಒಪ್ಪಿಗೆ ಇಲ್ಲದೆ ನಾನು ಈ ಮದ್ವೆ ಆಗಲ್ಲ. ಹೌದಾ? ಹಾಗಾದ್ರೆ ಈ ಮಾತನ್ನ ನೇರವಾಗಿ ನಮ್ಮ ಅಣ್ಣನ ಹತ್ರನೇ ಹೇಳ್ಬಿಡಿ. ಒಂದ್ ನಿಮಿಷ ಇರಿ, ನಮ್ಮ ಅಣ್ಣನ ಕರ್ಕೊಂಡ್ ಬರ್ತೀನಿ.
ಒಬ್ಬಳೆ ಬರ್ತಿದ್ಯಾ ಗೌರಿ ಇಲ್ಲಿ ಭಾನು ನಿನ್ನೆ ಕೇಳ್ತಾ ಇರೋದು ಗೌರಿ ಇದೇ ದೇವಸ್ಥಾನದಲ್ಲಿದ್ದಾಳೆ ನಿಂಗೂ ಗೌರಿಗೂ ಮದುವೆ ಮಾಡ್ತೀನಿ ಅಂತ ನನ್ನ ರೆಡಿ ಮಾಡಿಬಿಟ್ಟು ನೀನು ಎಲ್ಲಿಗೆ ಹೋಗಿದ್ದೆ ಗೌರಿ ಹತ್ರ ಮಾತಾಡೋದಕ್ಕೆ ಮಾತಾಡ್ದ್ಯಾ ನೀನು ವಿಷಯ ಹೇಳಿದ ತಕ್ಷಣ ಅವಳೇನು ಹೇಳಿದ್ಲು ಅಣ್ಣ ಗೌರಿ ಒಪ್ಕೋತಾನೆ ಇಲ್ಲ ನೀನು ಹೇಗೆ ಹಠ ಇಟ್ಕೊಂಡು ಕೂತಿದ್ಯೋ ಅವಳು ಹಾಗೆ ಹಠ ಇಟ್ಕೊಂಡು ಕೂತಿದ್ದಾಳೆ ಅಣ್ಣ ಇಷ್ಟೊಂದು ಹೆದರ್ಕೊಂಡ್ರೆ ಹೇಗಣ್ಣ ನೀನಿನ್ ಬದುಕಿನ ತಿರುವಿನಲ್ಲಿ ನಿಂತಿದ್ಯಾ ಒಂದಾರಿ ಸ್ವರ್ಗಕ್ಕೆ ಇನ್ನೊಂದಾರಿ ನರ್ಕ ಕರ್ಕೊಂಡು ಹೋಗುತ್ತೆ ನರ್ಕಕ್ಕೆ ಹೋಗೋದಾರಿ ಸುಂದರವಾಗಿ ಹೂವಿನ ಹಾಸಿಗೆ ತರ ಇರುತ್ತೆ ಅದೇ ಸ್ವರ್ಗಕ್ಕೆ ಹೋಗೋದಾರಿ ಕಲ್ಲು ಮುಳ್ಳುಗಳಿಂದ ತುಂಬಿರುತ್ತೆ ಸ್ವರ್ಗದ ದಾರಿ ಕಷ್ಟ ಅಂತ ನೀ ನರ್ಕದ ದಾರಿಯಲ್ಲಿ ನಡೆಯೋದಿಕ್ಕಾಗತ್ತಾ ಹೇಗಿದ್ರೂ ಇಷ್ಟು ದಿವಸ ಪ್ರಯತ್ನ ಪಟ್ಟೆ ಇದೇ ಕಡೆ ಪ್ರಯತ್ನ ಅಂತ ಇನ್ನೊಂದು ಸಾರಿ ಗೌರಿ ಹತ್ರ ಮಾತಾಡ್ಬಿಡು ಗೌರಿ ಹತ್ರ ಎಲ್ಲ ವಿಷಯ ಮಾತಾಡಾಯ್ತು ಆದರೆ ಅವಳದು ಒಂದೇ ಉತ್ತರ ಆಗಲ್ಲ ಅಂತ ಅಣ್ಣ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನೀನು ಮದುವೆಗೆ ಒಪ್ಕೊಳ್ಳದೆ ಕೂತಿದ್ದೆ ಅದೇ ಗೌರಿ ಬಂದಿದ್ದಾಳೆ ಅಂತ ಹೇಳಿದ ತಕ್ಷಣ ನೀನು ಒಪ್ಕೊಳ್ಳಿಲ್ವಾ ಇನ್ನೊಂದ್ಸಲ ಗೌರಿ ಹತ್ರ ಮಾತಾಡು ಅವಳು ಖಂಡಿತ ಒಪ್ಕೋತಾಳೆ ಇನ್ನೂ ಯೋಚನೆ ಮಾಡಕ್ಕೆ ಏನು ಉಳಿದಿಲ್ಲ ಅಣ್ಣ ಬಾ ಬಾಣ ಹೋಗಣ ಗೌರಿ ಯಾಕಮ್ಮ ಇಷ್ಟೊಂದು ಹಠ ಮಾಡ್ತಾ ಇದೀಯಾ ನಾನು ಭರತ್ ಭಾನುಪ್ರಿಯ ನಿನ್ನ ಒಳ್ಳೆದಕ್ಕೆ ತಾನೇ ಹೇಳ್ತಾ ಇದ್ದೀವಿ ಯಾಕೆ ಅದನ್ನು ಅರ್ಥ ಮಾಡ್ಕೋತಾ ಇಲ್ಲ ನೀನು ಅಣ್ಣ ಯಾವುದೇ ವಿಚಾರದಲ್ಲಾದರೂ ಒಂದು ರೀತಿ ನೀತಿ ಅನ್ನೋದಿದೆ ಅದನ್ನು ಮೀರಿ ಹೋಗೋದಕ್ಕೆ ನಾನು ಇಷ್ಟಪಡಲ್ಲ ರಾಜೀವಣ್ಣನ ಒಪ್ಪಿಗೆ ಇಲ್ಲದೆ ನನ್ನ ಮದುವೆ ವಿಷಯದಲ್ಲಿ ನಾನು ಯಾವುದೇ ನಿರ್ಧಾರ ತಗೊಳ್ಳಲ್ಲ ಗೌರಿ ದಯವಿಟ್ಟು ಈ ಮದುವೆಗೆ ಒಪ್ಕೊಳ್ಳಿ ನಿಮ್ಮ ಅಣ್ಣನ ಹತ್ರ ನಾನು ಮಾತಾಡ್ತೀನಿ ಅವ್ರು ನಿಮ್ಮನ್ನು ದ್ವೇಷಿಸಿದ್ರ ಹಾಗೆ ಅವರಿಂದ ಖಂಡಿತ ಒಪ್ಪಿಗೆ ಕೊಡಿಸ್ತೀನಿ ಇವತ್ತು ನಾವಿಬ್ಬರು ಮದುವೆ ಆಗದೆ ಹೋದರೆ ಲತನ್ನ ಮದುವೆ ಮಾಡ್ಕೊ ಅಂತ ಅಪ್ಪ ಜೈಸಿಮ್ಮ ಇಬ್ಬರು ಬಲವಂತ ಮಾಡಿ ನನ್ನ ಪ್ರಾಣ ತಿಂತಾರೆ ಸಾಕು ನಿಲ್ಲಿಸಿ ನೀವು ಇಡ್ತಾ ಇರೋ ತಪ್ಪೆ ಹೆಜ್ಜಿನ ಸರಿದಾರಿ ಅನ್ಕೊಂಡಿದ್ದೀರಾ ನೀವು ಈ ರೀತಿ ಯೋಚನೆ ಮಾಡೋ ಮೊದಲು ಒಂದ್ಸಲ ಯೋಚನೆ ಮಾಡಬೇಕಿತ್ತು ನಾನು ಈ ಮದುವೆಗೆ ಒಪ್ಕೋತೀನಿ ಅಂತ ನೀವು ಹೇಗೆ ನಿರ್ಧಾರ ಮಾಡಿದ್ರಿ ನನ್ನ ಇಷ್ಟಾರ್ಥಗಳು ಫಲಿಸಿದ್ರೆ ಸಾಕು ನನ್ನ ಅಣ್ಣನ ಆಶಾ ಗೋಪುರಗಳೆಲ್ಲ ನುಚ್ಚು ನೂರಾದ್ರೂ ಪರವಾಗಿಲ್ಲ ನಾನು ನಿಮ್ಮಿಂದ ಬಂದ್ಬಿಡ್ಬೇಕು ಅಲ್ವಾ ಖಂಡಿತ ನಾನು ಇದಕ್ಕೆ ಒಪ್ಕೊಳ್ಳೋದಿಲ್ಲ ರಾಜೀವಣ್ಣನ ಮಾತನ್ನ ನಾನು ಮೀರೋದಿಲ್ಲ ಸಿಂಹಾದ್ರಿ ಕುಟುಂಬದ ದೇವರು ನನ್ನ ಅಜ್ಜಿ ತಲೆ ತಗ್ಸೋ ಕೆಲಸನ ನಾನು ಯಾವತ್ತೂ ಮಾಡೋದಿಲ್ಲ ನೋಡಿ ನೀವು ಇದೇ ರೀತಿ ನನಗೆ ಒತ್ತಾಯ ಮಾಡಿ ಹಿಂಸೆ ಕೊಡ್ತಾ ಇದ್ರೆ ನಾನು ಖಂಡಿತ ಜೀವಂತವಾಗಿರೋದಿಲ್ಲ ಇದೇ ರೀತಿ ನನ್ನ ಮನಸ್ಸನ್ನು ನೋಯಿಸ್ತಾ ಇದ್ರೆ ಇದೇ ದೇವಸ್ಥಾನದಲ್ಲಿರೋ ಬಾವಿಗೆ ಬಿದ್ದು ನನ್ನ ಪ್ರಾಣ ಕಳ್ಕೋಬೇಕಾಗತ್ತೆ ಏನಿದು
ಮನೆಯಲ್ಲಿ ಯಾರು ಕಾಣ್ತಾನೆ ಇಲ್ಲ. ಅಮರೇ ಅಮರೇ. ಓ ನಂಜುಂಡ, ನಮಸ್ಕಾರ ಅಮ್ಮರೇ. ಹ್ಮ್ ನಂಜುಂಡ, ಈಗ ಬಂದ್ಯಾ? ಹೌದಮ್ಮ. ಅಮ್ಮರೇ, ಮನೆಯನ್ನು ಪ್ರಶಾಂತವಾಗಿದೆ. ಬಿರುಗಾಳಿಯಿಂದ ಕೂಡಿದ ಬಿರುಮಳೆ ಬಂದು ನಿಂತ ವಾತಾವರಣ ಮೊದಲೇ ನಿಮ್ಮ ಮನೆಯಲ್ಲಿ ಸೃಷ್ಟಿಯಾಗಿದೆ. ಅಂದ್ರೆ ಮನೆಯಲ್ಲಿ ನೀರವನ ತುಂಬಿದೆಯಲ್ಲ ಅಂತ. ಅದ ಇವತ್ತು ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವ ಇದೆ ನಂಜುಂಡ, ಅದಕ್ಕೆ ಎಲ್ಲರೂ ಹೋಗಿದ್ದಾರೆ. ದೇವರಿಲ್ಲದ ಗುಡಿಗೆ ಕಳೆ ಇರೋದಿಲ್ಲ, ಪೂಜೆ ಇಲ್ಲದ ದೇವರಿಗೆ ಕಳೆ ಇರೋದಿಲ್ಲ. ಹಾಗೆ ನೀವಿಲ್ಲದ ಕಲ್ಯಾಣೋತ್ಸವಕ್ಕೆ ಏನು ಕಳೆ ಇರುತ್ತೆ ಅಮ್ಮೋರೆ? ಸಿಂಹಾದ್ರಿ ಕುಟುಂಬದ ಧೀಮಂತ ಮಹಿಳೆ, ಸಿಂಹಾದ್ರಿ ಊರಿನ ಧರ್ಮದ ರುವಾರಿ, ನೀವೇ ಕಲ್ಯಾಣೋತ್ಸವಕ್ಕೆ ಹೋಗ್ತಿದ್ರೆ ಹೇಗೆ ಅಮ್ಮರೆ? ಹೋಗ್ತೀನಿ ನಂಜುಂಡ. ನಮ್ಮನೆ ಮೊದಲನೇ ಪೂಜೆಗೆ ಕಾಣಿಕೆ ಸಮೇತ ಫಲತಾಂಬೂಲ ಕಳಿಸಿ ಆಗಿದೆ. ನಾನು ಕಲ್ಯಾಣೋತ್ಸವಕ್ಕೆ ಸಾಯಂಕಾಲ ಹೋಗ್ತೀನಿ. ಈಗ ನಡೀತಾ ಇರೋ ಕಲ್ಯಾಣ ಮಹೋತ್ಸವಕ್ಕೆ ನೀವೇ ಮುಂದೆ ನಿಲ್ಲಬೇಕು. ವಧುವರರಿಗೆ ನೀವೇ ಆಶೀರ್ವಾದ ಮಾಡಬೇಕು. ಅದಕ್ಕಿಂತ ಮುಖ್ಯವಾದ ಕೆಲಸ ಇನ್ನೇನಮ್ಮ ನಿಮಗೆ? ಇದೆ ನಂಜುಂಡ, ನಮ್ಮ ಶಿವಳ್ಳಿ ಗ್ರಾಮದಲ್ಲಿ ಮುನ್ರಾಜು ಇದ್ದಾನಲ್ಲ, ಅವನ ಮಗಳ ಮದುವೆ, ಅದಕ್ಕೆ ನಾನು ಹೋಗಲೇಬೇಕು. ಬಹಳ ಮುಖ್ಯವಾಗಿ ಬೇಕಾಗಿರೋರಿಗೆ ಆಶೀರ್ವಾದ ಮಾಡಿದೆ, ಇನ್ಯಾರಿಗೂ ಆಶೀರ್ವಾದ ಮಾಡಿದ್ರೆ ಏನು ಪ್ರಯೋಜನ ಅಮ್ಮ? ನಂಜುಂಡ, ದೇವ್ರಿಗೆ ನಾವು ಆಶೀರ್ವಾದ ಮಾಡೋದ? ಕಲ್ಯಾಣೋತ್ಸವನ ಕಣ್ ತುಂಬ ನೋಡಿ ಸಂತೋಷ ಪಡಬೇಕು, ಆಗಲೇ ನಮ್ಮ ಜೀವನ ಪಾವನ ಆಗೋದು. ಆದರೆ ಇವತ್ತು ನಡೀತಾ ಇರೋ ಕಲ್ಯಾಣ ಮಹೋತ್ಸವ ನಮ್ಮೂರು ಸಿಂಹಾದ್ರಿನ ಪಾವನ ಮಾಡಿಬಿಡುತ್ತೆ ಅಮ್ಮೋರೆ. ತಲಾ ತಲಾಂತರಿಂದ ಕಾಪಾಡ್ಕೊಂಬಂದಿರೋ ಈ ಊರಿನ ಗೌರವಕ್ಕೆ ಕಳಶ ಹಿಟ್ಟಾಗೆ. ಈಗ ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಡೀತಾ ಇರೋ ದೃಶ್ಯ ನೋಡಿದ್ರೆ ಆ ದೃಶ್ಯ ನಿಮ್ಮನ್ನ ದಂಗ್ ಬಡಿಸ್ಬಿಡುತ್ತೆ. ಅನಾದಿ ಕಾಲದಿಂದ ನಡ್ಕೊಂಬಂದಿರೋ ಸಂಪ್ರದಾಯ ಇವತ್ತು ತಲೆಕೆಳಗಾಗಿದೆ. ಧರ್ಮದ ಬೀಡು ಅಂತ ಹೆಸರುವಾಸಿಯಾಗಿರುವ ಸಿಂಹಾದ್ರಿಯ ಮಡಿಲಲ್ಲಿ ಇವತ್ತು ಅಧರ್ಮ ಹೆಡೆ ಎತ್ತಿ ನಿಂತಿದೆ. ನಂಜುಂಡ, ಏನು ಹೇಳ್ತಿದ್ಯಾ? ನಾನು ನಿಜನೇ ಹೇಳ್ತಿದ್ದೀನಮ್ಮ. ಅಂದ್ರೆ ಇವತ್ತು ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವ ನಡೀತಾ ಇಲ್ವಾ? ನಡೀತಾ ಇದೆ ಅಮ್ಮೋರೆ, ಕಲ್ಯಾಣ ಮಹೋತ್ಸವ ನಡೀತಾ ಇದೆ. ಜೊತೆಗೆ ಮದುವೆ ಶಾಸ್ತ್ರಕ್ಕೆ ಬೇಕಾದ ಹೋಮಕುಂಡನು ಉರಿತಾ ಇದೆ. ಕಲ್ಯಾಣ ಮಹೋತ್ಸವಕ್ಕೆ ಪುರೋಹಿತರಾದಿಯಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ. ವಧುವರರಿಗೆ ಅರ್ಜರೆಗೆ ಅಲಂಕಾರ ನಡೀತಾ ಇದೆ. ಆದರೆ ಕಲ್ಯಾಣ ಮಹೋತ್ಸವ ನಡೀತಾ ಇರೋದು ವೆಂಕಟೇಶ್ವರ ಪದ್ಮಾವತಿಗಲ್ಲ. ಇನ್ಯಾರಿಗೆ? ಇವತ್ತು ನಡೀತಾ ಇರೋದು ಸಂಪತ್ತು ಸುವರ್ಣಲತಾ ಮದುವೆ. ಅಮ್ಮೋರೆ, ಸಿಂಹಾದ್ರಿ ವಂಶದ ಇತಿಹಾಸದಲ್ಲಿ ಇದು ಕಪ್ಪು ಚುಕ್ಕೆ ಆಗೋ ಘಟನೆ. ನನ್ನ ಮಾತು ತಂಬಿ, ನಾನು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ಭಾಗ್ಯವಂತರು ಇವರು, ಹೃದಯವಂತರು.